ರಾಹುಲ್ ಗಾಂಧಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತವನ್ನ ಕೋರಿದ್ದಾರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಸ್ವಾಗತ ಕೋರಿ ಕರ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ರು ಸೋ ಈಗಷ್ಟೇ ರಾಹುಲ್ ಗಾಂಧಿ ಅವರು ಬಂದು ಇಳಿದಿದ್ದಾರೆ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ ಜೊತೆಗೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾಮುಂಡೇಶ್ವರಿ ವಿಗ್ರಹವನ್ನ ಉಡುಗೊರೆಯನ್ನಾಗಿ ಕೊಡಲಾಗುತ್ತೆ ಕೊಟ್ಟಿದ್ದಾರೆ ಈಗಾಗಲೇ ಮತ್ತೆ ಇವತ್ತು ರಕ್ಷಾಬಂಧನ ಹಾಗಾಗಿ ರಾಖಿಯನ್ನ ಕಟ್ಟಿ ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ ಒಂದು ಆತ್ಮೀಯವಾದ ಸ್ವಾಗತ ರಾಹುಲ್ ಗಾಂಧಿ ಅವರಿಗೆ ಮೈಸೂರಿನಲ್ಲಿ ಇವತ್ತು ಸಿಕ್ಕಿದೆ ಹೇಳಿ ಸರ್ ತುಂಬಾ ಆತ್ಮೀಯವಾದಂತ ಸ್ವಾಗತ ಸಿಕ್ಕಿದೆ ಸೋ ಹಾಗಾಗಿ ಈಗ ಅಲ್ಲಿಂದ ಎಲ್ಲ ಅಗ್ರ ನಾಯಕರು ಕೂಡ ಮಹಾರಾಜ ಕಾಲೇಜ್ ಆವರಣಕ್ಕೆ ಆಗಮಿಸಬೇಕು ಬಂದ ತಕ್ಷಣನೇ ಕಾರ್ಯಕ್ರಮ ಆರಂಭ ಆಗುತ್ತೆ ಇವರು ಬಂದ ತಕ್ಷಣ ವೇದಿಕೆಯನ್ನ ಹತ್ತುತ್ತಾ ಇದ್ದ ಹಾಗೇನೇ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭ ಆಗುತ್ತೆ ಸಹಜವಾಗಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ರಾಷ್ಟ್ರಗೀತೆ ನಾಡಗೀತೆ ಪ್ರಾರ್ಥನೆ ಅದಾದ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡತಕ್ಕಂತದ್ದು ಗಣ್ಯರೆಲ್ಲರೂ ಕೂಡ ಭಾಷಣ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಭಾಷಣವನ್ನ ಮಾಡ್ತಾರೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕೊಡ್ತಾರೆ ಸಾಂಕೇತಿಕವಾಗಿ ಮಹಿಳಾ ಫಲಾನುಭವಿಗಳನ್ನು ಆಯ್ಕೆ ಮಾಡಿದರೆ ಅವರಿಗೆ ಚೆಕ್ ಅನ್ನು ವಿತರಣೆ ಮಾಡ್ತಾರೆ ಅದು ಸಾಂಕೇತಿಕವಾಗಿ ಕೊಡಬೇಕಲ್ಲ ಅಂತ ಅಟ್ ದಿ ಸೇಮ್ ಟೈಮ್ ಎಲ್ಲರಿಗೂ ಕೂಡ ಹಣ ಅಕೌಂಟ್ ಗೆ ಬರುತ್ತೆ ದೃಶ್ಯದಲ್ಲಿ ಮಂಡಕಳ್ಳಿ ಏರ್ಪೋರ್ಟ್ ದೃಶ್ಯ ಇದು ಮಂಡಕಳ್ಳಿ ಏರ್ಪೋರ್ಟ್ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಒಂದು 45 ನಿಮಿಷಗಳ ಪ್ರಯಾಣ ಸೋ ಪ್ರಯಾಣವನ್ನು ಮಾಡಿ ಬಂದಿದ್ದಾರೆ ಏರ್ಪೋರ್ಟ್ನಲ್ಲಿ ಅವರು ಎಷ್ಟು ಸಮಯವನ್ನು ಕಳೀತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗಾಗಲೇ ಲೇಟ್ ಆಗಿದೆ 11:30ಕ್ಕೆ ಕಾರ್ಯಕ್ರಮ ಶುರುವಾಗಬೇಕಾಗಿತ್ತು ಹಾಗಾಗಿ ಇಮ್ಮಿಡಿಯೇಟಾಗಿ ಇಲ್ಲಿಂದ ಹೊರಟು ಬಿಡ್ತಾರಾ ಅಥವಾ ಹೇಗೆ ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಕೂಡ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಅವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಮೈಸೂರಿನಲ್ಲಿ ಮಂಡಕಳ್ಳಿ ಏರ್ಪೋರ್ಟ್ಗೆ ಹೋಗಿದ್ದಾರೆ ಮಂಡಕಳ್ಳಿ ಏರ್ಪೋರ್ಟ್ನಿಂದ ಮಹಾರಾಜ ಕಾಲೇಜ್ ಗ್ರೌಂಡ್ಗೆ ಒಂದು 20 ನಿಮಿಷ ಆಗುತ್ತೆ ಸಮಯ ಟ್ರಾವೆಲ್ ಮಾಡೋದಕ್ಕೆ ಬೈ ರೋಡ್ ಎಲ್ಲ ಜೀರೋ ಟ್ರಾಫಿಕ್ಕನ್ನು ಕೊಟ್ಟು ಎಲ್ಲ ಗಣ್ಯರೇ ಕೂಡ ಹೋಗ್ತಾ ಇರೋದ್ರಿಂದ ಜೀರೋ ಟ್ರಾಫಿಕ್ಕನ್ನು ಕೊಟ್ಟು ಕೊಟ್ಟರೂ ಕೂಡ ಒಂದು 20 ನಿಮಿಷ ಅಂತ ಅಂದ್ಕೊಂಡ್ರು ತಡವಾಯಿತು 1 ಗಂಟೆ ವೇಳೆಗೆ ಕಾರ್ಯಕ್ರಮ ಶುರು ಆಗಬಹುದು ಜನ ನಿಂತಿದ್ದಾರೆ ನೋಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರು ವಿಮಾನದಿಂದ ಕೆಳಗಡೆ ಇಳಿದಿರ್ತಕ್ಕಂಥದ್ದನ್ನು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತಲೇ ಈಗ ಬಸ್ ಕೂಡ ಹೋಗಿದೆ ಅಂದರೆ ಏರ್ಪೋರ್ಟ್ನ ವಿಮಾನ ನಿಂತ ಜಾಗದಿಂದ ಏರ್ಪೋರ್ಟ್ನ ಲಾಂಜ್ಗೆ ಕರ್ಕೊಂಡು ಬರೋದಕ್ಕೆ ಅಂತ ಬಸ್ನ ವ್ಯವಸ್ಥೆ ಕೂಡ ಆಗಿದೆ ದೃಶ್ಯದಲ್ಲಿ ಕೆಲವರು ಕಾರನ್ನೇ ತೊಗೊಂಡು ಹೋಗಿರ್ತಾರೆ ಕಾರಲ್ಲೇ ಕರ್ಕೊಂಡು ಬರ್ತಾರೆ ಅವೆಲ್ಲವೂ ಕೂಡ ಸಹಜವಾದಂತಹ ಪ್ರಕ್ರಿಯೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ಈಗ ವಿಮಾನದಲ್ಲಿ ಬಂದು ಇಳಿದಿದ್ದಾರೆ ಇದು ಒಂದು ದೊಡ್ಡ ಕಾರ್ಯಕ್ರಮ ಇದು ಇಷ್ಟು ಜನ ಚುನಾವಣೆಗೂ ಮೊದಲು ಪ್ರಚಾರ ಸಭೆಗಳಿಗೆ ಸೇರ್ತಾ ಇದ್ದರು ಬಟ್ ಈಗ ಸರ್ಕಾರ ಬಂದು ಅಸ್ತಿತ್ವಕ್ಕೆ ಬಂದು ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸುವ ದಿನ ಸೊ ಹಾಗಾಗಿ ಮೈಸೂರು ಭಾಗದಲ್ಲಿ ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಹಾಗಾಗಿ ಇಷ್ಟು ಪರಿಪ್ರಮಾಣದ ಜನರನ್ನು ಸೇರಿಸಿರ್ತಕ್ಕಂಥದ್ದು ಆಶ್ಚರ್ಯವಾದ ವಿಚಾರ ಏನಲ್ಲ ತುಂಬ ಪ್ರತಿಷ್ಠೆಯಾಗಿ ತೊಗೊಂಡ್ರು ಹಾಗೆ ನೋಡೋಕ್ಕೋದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪನವರು ಹಾಗಾಗಿಯೇ ಅಭೂತಪೂರ್ವ ಜನಬೆಂಬಲ ಜನಸ್ಪಂದನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ ವಿಮಾನದಿಂದ ಇಳಿದು ಬಸ್ಸನ್ನು ಹತ್ತುತ್ತಾ ಇರತಕ್ಕಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಅದಾದ ನಂತರ ಅವ್ರನ್ನ ಲಾಂಜ್ ಬಳಿಗೆ ಕರ್ಕೊಂಡು ಬಂದುಬಿಟ್ಟು ವಿಮಾನದ ಏರ್ಪೋರ್ಟ್ನಲ್ಲಿ ನಂತರ ಅವರು ಬೈ ಬಸ್ಸಲ್ಲೇ ಹೋಗ್ತಾರಾ ಇಲ್ಲ ಇಲ್ಲ ಕಾರ್ಗಳಲ್ಲಿ ಹೋಗ್ತಾರೆ ಅಂತ ಅನಿಸುತ್ತೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಹೋಗಿದ್ದಾರೆ ಎಲ್ಲರನ್ನೂ ಕೂಡ ಸ್ವಾಗತ ಮಾಡೋದಕ್ಕೆ ಅಂತ ಅವರ ಜೊತೆಯ ಅಧಿಕಾರಿಗಳೆಲ್ಲರೂ ಕೂಡ ಜೊತೆಯಲ್ಲೇ ಬಂದಿದ್ದಾರೆ ಸೊ ಬಸ್ಸಿಂದ ಅವರು ಪ್ರಯಾಣವನ್ನು ಮಾಡಿ ಆನಂತರ ಮತ್ತೆ ಅಗೇನ್ ಕಾರ್ನಲ್ಲಿ ಬಂದು ಸಿದ್ದರಾಮಯ್ಯನವರು ಹೋಗಿ ಅಲ್ಲಿ ಸ್ವಾಗತ ಕೊಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ ಎಐಸಿಸಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಅಂತ ಹೇಳ್ಬೋದು ರಾಹುಲ್ ಗಾಂಧಿಗೆ ಸೊ ಅವ್ರನ್ನ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯ ಜೊತೆಗೆ ಸುರ್ಜೇವಾಲ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮುಖಾಂತರ ಬಂದಿರತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲರೂ ಅವರಿಗೆ ಬೊಕೆ ಕೊಟ್ಟು ಸ್ವಾಗತವನ್ನು ಕೋರಿದ್ದಾರೆ ಆ ಬೊಕೆದೇ ಒಂದು ದೊಡ್ಡ ಟ್ರೇ ಆಗಿದೆ ನೋಡಿ ಇಲ್ಲಿ ಒಂದು ಟ್ರ್ಯಾಲಿ ಅವರು ಕೊಟ್ಟಂತಹ ಬೊಕೆ ಸೊ ಈಗ ಇಲ್ಲಿಂದ ಅವರೆಲ್ಲರೂ ಕೂಡ ಲಾಂಜ್ ಬಳಿಗೆ ನಿರ್ಗಮಿಸಬೇಕಾಗುತ್ತೆ ಹೊರಟು ಮತ್ತೆ ಅವರು ಬೆಂಗಳೂರಿನ ಮೈಸೂರಿನ ಮಹಾರಾಜ ಕಾಲೇಜ್ ಆವರಣ ಜನ ಎಲ್ಲ ಕಾಯ್ತಾ ಇದ್ದಾರೆ ಸಾಕಷ್ಟು ಜನ ಮಂತ್ರಿಗಳು ಏರ್ಪೋರ್ಟ್ಗೇನು ಬಂದಿಲ್ಲ ಅವರೆಲ್ಲ ಅಲ್ಲೇ ಇದ್ದಾರೆ
ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲೇ ಸಾಕಷ್ಟು ಜನ ಇದ್ದಾರೆ. ಕೆಲವೇ ಕೆಲವರು ಮಾತ್ರ ರಾಹುಲ್ ಗಾಂಧಿಯವ್ರನ್ನ ಸ್ವಾಗತ ಮಾಡೋದಕ್ಕೆ ಈಗ ಏರ್ಪೋರ್ಟ್ಗೆ ಬಂದಿರತಕ್ಕಂಥದ್ದು.